ಹೆಗನಹಳ್ಳಿ ಯುವತಿಯ ಮೇಲೆ ಆ್ಯಸಿಡ್ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದ ಯುವತಿ ನಿರೀಕ್ಷೆಗೂ ಮೀರಿ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಂಡಿದ್ದಾಳೆ ಎಪ್ಪತ್ತೆರಡು ದಿನಗಳ ಬಳಿಕ ಐ ಸಿ ಯು ವಾರ್ಡ್ನಿಂದ ನಾರ್ಮಲ್ ಸ್ಪೆಷಲ್ ವಾರ್ಡ್ಗೆ ಶಿಫ್ಟ್ ಮಾಡಲಾಗಿದೆ ಹೀಗಂತ ಹೇಳಿ ವೈದ್ಯರು ಮಾಹಿತಿಯನ್ನು ಕೊಟ್ಟಿದ್ದಾರೆ ದೇಹದ ಮೇಲೆ ಆಸಿಡ್ ಬಿದ್ದ ಜಾಗದಲ್ಲಿ ಒಂದು ಹಂತದ ಪ್ಲಾಸ್ಟಿಕ್ ಸರ್ಜರಿ ಮುಕ್ತಾಯವಾಗಿದೆ ಇನ್ನು ಫಿಸಿಯೋಥೆರಪಿಸ್ಟ್ ಸ್ಪೆಷಲಿಸ್ಟ್ ಸಿಬ್ಬಂದಿಗಳಿಂದ ಯುವತಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ ಒಂದೇ ಡೈರೆಕ್ಷನ್ನಲ್ಲಿ ಮಲಗ್ತಾ ಇದ್ದ ಯುವತಿಗೆ ಕೈಕಾಲು ಆಡಿಸಲು ಕುಳಿತುಕೊಳ್ಳಲು ಈಗ ಸಹಕಾರಿ ಆಗ್ತಾ ಇದೆ ಪೈಪ್ ಮೂಲಕ ಲಘು ನೀರಿನ ಅಂಶದ ಆಹಾರವನ್ನು ನೀಡಲಾಗ್ತಾ ಇದ್ದ ಯುವತಿಗೆ ಆರೋಗ್ಯದಲ್ಲಿ ಸುಧಾರಣೆ ಹಿನ್ನೆಲೆ ತಿಂಡಿ ಊಟವನ್ನು ನೀಡಲಾಗ್ತಾ ಇದೆ ಸರ್ಜರಿ ಸ್ಥಳದಲ್ಲಿ ಇನ್ಫೆಕ್ಷನ್ ಆಗ್ತಾ ಇದ್ದ ಹಿನ್ನೆಲೆ ಚಿಕಿತ್ಸೆಯನ್ನ ಇದೀಗ ಮುಂದುವರಿಸಲಾಗಿದೆ ಇನ್ನೆರಡು ತಿಂಗಳು ಚಿಕಿತ್ಸೆ ಮುಂದುವರಿಸಬೇಕು ಅಂತ ವೈದ್ಯರು ತಿಳಿಸಿದ್ದಾರೆ ದಿನದಿಂದ ದಿನಕ್ಕೆ ಮಗಳ ಆರೋಗ್ಯದಲ್ಲಿ ಸುಧಾರಣೆ ಕಾಣ್ತಾ ಇರುವ ಹಿನ್ನೆಲೆ ಪೋಷಕರಲ್ಲೂ ಕೂಡ ಭರವಸೆ ಮೂಡಿದೆ